ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೈವ ಚಿತ್ರ ಎಲ್ಲ ಕಡೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅದಕ್ಕೆ ಉತ್ತರ 8ನೇ ತಾರೀಕು ಆದರೆ ಇವತ್ತು ದರ್ಶನ್ ಸರ್ ಅವರ ಕೈಯಾರೆ ಟ್ರೈಲರ್ ಲಾಂಚ್ ಆಗ್ತಾ ಇದೆ ಏನಿದು ಕೈವ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಇಷ್ಟು ಜನ ನಮ್ಮ ಇವೆಂಟ್ಗೆ ಸೇರಿದಿರಿ ಮತ್ತು ಯಾಕೆ ಸೇರಿದ್ದೀರಿ ಅನ್ನೋದು ಗೊತ್ತು ಡಿ ಬಾಸ್ ಒನ್ ಆ್ಯಂಡ್ ಓನ್ಲಿ ಡಿ ಬಾಸ್ ಆ್ಯಂಡ್ ತುಂಬ ತುಂಬ ಖುಷಿಯಾಗುತ್ತೆ ನನ್ನ ಎಲ್ಲ ಚಿತ್ರಗಳಿಗೂ ಡಿ ಬಾಸ್ ಬಂದು ಆಶೀರ್ವಾದ ಮಾಡಿದ್ದಾರೆ ಈ ಹಿಂದೆ ನಾನು ಬನಾರಸ್ ಸಿನಿಮಾ ಅವರೇ ಲಾಂಚ್ ಮಾಡಿಸಿದ್ದು ಅದಕ್ಕಿಂತ ಬ್ಯೂಟಿಫುಲ್ ವುಮೆನ್ಸ್ಗಳಿಗೆ ಬಂದಿದ್ದರು ನನ್ನ ಎಲ್ಲ ಸಿನಿಮಾಗಳಿಗೂ ಅವರು ಅವ್ರದ್ದು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಈ ಚಿತ್ರಕ್ಕೂ ಅವರು ಬರ್ತಾ ಇದ್ದಾರೆ ನನಗೆ ತುಂಬ ಧೈರ್ಯ ಇದೆ ಹೆಮ್ಮೆ ಇದೆ ಐ ಲವ್ ದರ್ಶನ್ ಸರ್ ಥ್ಯಾಂಕ್ ಯು ಸರ್ ಈಗ ಬರ್ತಾರೆ ಮತ್ತು ನಮ್ಮ ಸಿನಿಮಾಗೆ ಅವರ ಸಿನಿಮಾ ರಿಲೀಸ್ ಆಗಿದೆ ಆದರೂ ಕೂಡ ನಮ್ಮ ಟ್ರೈಲರ್ ಟೀಸರ್ನ ಲಾಂಚ್ ಮಾಡಿ ಈ ಟ್ರೈಲರ್ ಲಾಂಚ್ ಈವೆಂಟ್ಗೂ ಬಂದಿರೋಂತಹ ದೊಡ್ಡ ಮನುಷ್ಯ ನಮ್ಮ ಅಭಿಷೇಕ್ ಸರ್ ಗ್ರೇಟ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಈ ಇಂಥ ಸಾಕಷ್ಟು ತಾರೆಗಳು ಇವತ್ತು ಈ ಈವೆಂಟ್ಗೆ ನಮ್ಮ ಕೈವ ಚಿತ್ರಕ್ಕೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ ಒಂದು ಸಣ್ಣ ಹುಳನ ಹುಡ್ಕೊಂಡೋಗಿ ನಾನು ಬೆಲ್ ಬಾಟಮ್ ಸಿನಿಮಾದಲ್ಲಿ ಒಂದು ಈ ಮೆಗೆಟ್ಸ್ ಹುಳುಗಳದ್ದು ಒಂದು ಸೀನ್ ಇತ್ತು ಆ ಸೀನ್ಗೋಸ್ಕರ ಹುಳ ಹುಡ್ಕೊಂಡು ಹೊರಟಿದ್ದೆ ಒಂದು ಮಾರ್ಚೂರಿಗೆ ಅಲ್ಲಿ ಸಿಕ್ಕಿದ್ದು ಕತೆ ಇದು ಕೈವ ಅವತ್ತಿಂದ ಶುರುವಾದದ್ದು 2017ರಲ್ಲಿ ಶುರು ಮಾಡಿದ್ದು ಈಗ ಇದು ತೆರೆ ಮೇಲೆ ಬರ್ತಾ ಇದೆ ಧನ್ವೀರು ತಿಗಳ್ರಪೇಟೆಯಲ್ಲೇ ಹುಟ್ಟಿ ಅಲ್ಲಿ ಎಲ್ಲ ಸಂಸ್ಕೃತಿಯನ್ನು ನೋಡಿ ಬೆಳೆದಂಥ ಹುಡುಗ ಇವತ್ತು ನನ್ನ ಚಿತ್ರದ ನಾಯಕ ಖುಷಿ ಆಗ್ತಾ ಇದೆ ಭಾಳ ನನ್ನ ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನೀವೆಲ್ಲ ಬಂದಿರೋದು ತಾರೆಗಳನ್ನು ನೋಡೋದಕ್ಕೆ ನಾವು ತಾರೆಗಳ ಹಿಂದೆ ನಿಂತಿರೋರು ನಾವೊಂಥರ ಬೇರಿದ್ದಾಗೆ ಅವರೆಲ್ಲ ಹೂಗಳಿದ್ದ ಹಾಗೆ ಅವ್ರನ್ನ ನೋಡಿ ನೀವು ಎಂಜಾಯ್ ಮಾಡಿ ಸಾಕು ನನ್ನ ಮಾತು ಅವರೆಲ್ಲ ಇನ್ನೂ ಬರ್ತಾರೆ ಮತ್ತು ನಾನು ಭಾಳ ಮುಖ್ಯವಾಗಿ ಕೆಲವರಿಗೆ ಥ್ಯಾಂಕ್ಸ್ ಹೇಳಬೇಕಾಗಿದೆ ಮೊದಲನೇದಾಗಿ ನನ್ನ ಸಿನಿಮಾದ ಈ ನಿರ್ಮಾಪಕರು ರವೀಂದ್ರ ಸರ್ ಅವರು ಹಣ ಹೂಡದೆ ಹೋಗಿದ್ದಿದ್ರೆ ಈ ಸಿನಿಮಾನ ನಾನು ಮಾಡೋಕ್ಕಾಗ್ತಿರಲಿಲ್ಲ ಮತ್ತು ಈ ಚಿತ್ರಕ್ಕೆ ಆರಂಭದಿಂದಲೂ ನನ್ನ ನಾಯಕ ಮೇಘಾ ಶೆಟ್ಟಿ ನಾಯಕಿ ಹಾಗೂ ನನ್ನ ಜೊತೆಗೆ ಹೇಗೆ ಬೆಲ್ ಬಾಟಮ್ ಸಿನಿಮಾದಲ್ಲಿ 5 ನಿರ್ದೇಶಕರು ಆ್ಯಕ್ಟ್ ಮಾಡಿದರು ಇಲ್ಲಿ ಕೂಡ 5 ನಿರ್ದೇಶಕರು ಆ್ಯಕ್ಟ್ ಮಾಡಿದ್ದಾರೆ ಗಿರಿರಾಜು ನಮ್ಮ ರಘು ಶಿವಮೊಗ್ಗ ಸರು ರಮೇಶ್ ಇಂದಿರಾ ಸರು ನಂದ ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ನನಗೆ ಅದೇನೋ ಗೊತ್ತಿಲ್ಲ ನಿರ್ದೇಶಕರನ್ನ ಕೈಯಲ್ಲಿ ನಟಿಸೋದು ತುಂಬ ಖುಷಿ ಆಗುತ್ತೆ ನನಗೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬಟ್ ಸರ್ ಅವ್ರ ಹತ್ರ ಎಲ್ಲ ಒನ್ ಮೋರ್ ಕೇಳ್ತಿದ್ರ ಸರ್ ಡೈರೆಕ್ಟರ್ಸ್ ಹತ್ರ ನೀವು ಒನ್ ಮೋರ್ ಕೇಳ್ತಿದ್ರ ಅವರು ನಟರಷ್ಟೇ ಅವಾಗ ಅವರು ನಾನು ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ನಾನು ಎಂಟೈರ್ ಸೀನ್ ನಾನು ನರೇಟ್ ಮಾಡ್ತಿದ್ದಂಗೆ ಸರ್ ನಾನು ಇಲ್ಲೊಂದು ನಿಂತ್ಕೊಂಡ್ಬಿಡ್ಲಾ ಇಲ್ಲಿ ಬಂದ್ರೆ ಒಂದ್ ಸ್ವಲ್ಪ ಕ್ಲೋಸಸ್ ಬರುತ್ತೆ ಎಲ್ಲ ಸರ್ ಥ್ಯಾಂಕ್ ಯು ಸರ್ ಅಂತ ನಾನು ಹೇಳ್ತಿದ್ದೆ ಸೊ ಶಾರ್ಟ್ ಕಂಪೋಸ್ ಮಾಡ್ಕೊಂಡ್ಬಿಡೋರು ಅವರು ಸೊ ಅದು ಮತ್ತೆ ಸಿನಿಮಾ ಒಳಗಡೆ 5 ನಿರ್ದೇಶಕರು ಕೆಲಸ ಮಾಡಿದ್ರೆ ನನ್ನ ಜೊತೆ ಆದರೆ ಸಿನಿಮಾ ಹೊರಗಡೆ ನನಗಿಂತ ಹೆಚ್ಚಾಗಿ ಈ ಸಿನಿಮಾವನ್ನು ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇರೋಂಥ ನನ್ನ ಅತ್ಯಂತ ಆತ್ಮೀಯ ಗೆಳೆಯರಾದ ಮಹೇಶ್ ಅವರು ಮದಗಜ ಮಹೇಶ್ ನಿರ್ದೇಶಕರು ಈ ಸಿನಿಮಾಗೋಸ್ಕರ ಎಷ್ಟು ಓಡಾಡ್ತಾ ಇದ್ದಾರೆ ಅಂತಂದ್ರೆ ಥ್ಯಾಂಕ್ ಯು ಸರ್ ಎಲ್ಲಿದ್ದೀರಿ ಸರ್ ಮಹೇಶ್ ಸರ್ ಸರ್ ಈಗಲೂ ಅವರು ಇಲ್ಲೇ ಬ್ಯಾಕ್ ಸ್ಟೇಜ್ ಅಲ್ಲೇ ಓಡಾಡ್ತಾ ಇದ್ದಾರೆ ಪಾಪ ಐ ಲವ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸೊ ಇವರೆಲ್ಲರೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ಸಿನಿಮಾಗೆ ದಯವಿಟ್ಟು ಸಿನಿಮಾ ನೋಡಿ ನಾನೊಂದು ಹೇಳ್ತೀನಿ ಗೆಳೆಯರೇ ಅನ್ನ ತಿಂತಾ ಇದ್ದೀವಿ ಈ ಸಿನಿಮಾದಿಂದ ನೀವು ಕೊಡೋ ದುಡ್ಡಿದೆಯಲ್ಲ ಟಿಕೆಟ್ಗೆ ಅದೇ ನಮಗೆ ಬೆಳವಣಿಗೆ ನೀವು ಕೊಟ್ಟು ಒಳಗಡೆ ಬಂದು ಕೂತಾಗ ನಿಮಗೆ ಬೋರ್ ಮಾಡಲ್ಲ ಅದೇ ನನ್ನ ಎಲ್ಲೋ ಬೋರ್ ಆಡೋದಿದೆ ಆಚೆ ಬಂದ್ಬಿಟ್ಟು ಏ ಒಂದು ಒಳ್ಳೆ ಸಿನಿಮಾ ಮಾಡಿ ನೋಡಿದೆ ಕಣಯ್ಯ ಅಂತ ನೀವು ಹೇಳಬೇಕು ಆಗ ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ಕೆಲಸ ಮಾಡಿದ್ದೀವಿ ದಯವಿಟ್ಟು ಸಿನಿಮಾ ನೋಡಿದ ಮೇಲೆ ಒಂದಷ್ಟು ಜನಕ್ಕೆ ಹೇಳಿ ದಯವಿಟ್ಟು ಶೇರ್ ಮಾಡಿ ಇವತ್ತು ಟ್ರೈಲರು ನಮ್ಮ ಬಾಸ್ ಬಂದು ಲಾಂಚ್ ಮಾಡ್ತಾರೆ ನೀವು ನೋಡ್ತೀರಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ನಿಮ್ಮ ಆಶೀರ್ವಾದ ಇರಲಿ ಹ್ಯಾಟ್ಸ್ ಆಫ್ ಥ್ಯಾಂಕ್ ಯು ಸರ್ ದರ್ಶನ್ ಸರ್ ಈ ಸಿನಿಮಾ ನೋಡಿ ಅಂತ ಹೇಳಿದ್ರೆ ಸಾಕು ಸರ್ ಎಲ್ಲಾ ಸೆಲೆಬ್ರಿಟೀಸ್ ನೋಡ್ಬಿಡ್ತಾರೆ ಅದ್ರಲ್ಲಿ ಡೌಟ್ ಇಲ್ಲ ಕೈವ ಚಿತ್ರದ ಸಕ್ಸಸ್ ನ ನಾವು ಇವಾಗಲೇ ಸೆಲೆಬ್ರೇಟ್ ಮಾಡ್ತೀವಿ ಬರಲಿ ಚಪ್ಪಾಳೆ ಕೈವ ಚಿತ್ರಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಕಂಗ್ರಾಚುಲೇಷನ್ಸ್ ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು